Hello, namaskara. I am Dr. Venkataramana Hegde, Veda Wellness Center, Nisarga Mane Sirsi. This ಪೋಷಕಾಂಶಗಳು ನಿಮ್ಮ ಆಹಾರದಲ್ಲಿ ಇಲ್ಲದೆ ಇದ್ದರೆ ಥೈರಾಯ್ಡ್ ಅನ್ನು ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಥೈರಾಯ್ಡ್ ಅನೇಕರನ್ನ ಕಾಡ್ತಾ ಇದೆ, ಹೈಪೋಥೈರಾಯಿಡಿಸಮ್ ಅಂತ ನಾವು ಹೇಳ್ತೇವೆ. ಈ ಒಂದು ಥೈರಾಯ್ಡ್ ಸಮಸ್ಯೆ 100ರಲ್ಲಿ 20, 30, 40% ಜನರನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಲೇಡೀಸ್ ಅಲ್ಲಿ ತುಂಬಾ ಕಂಡು ಬರ್ತಾ ಇದೆ. ಈ ಥೈರಾಯ್ಡ್ ಗೆ ಸರಿಯಾದ ನ್ಯೂಟ್ರಿಷನ್ ಅಂದ್ರೆ ಪೋಷಕಾಂಶಗಳನ್ನು ಕೊಡೋದ್ರಿಂದ ಖಂಡಿತವಾಗಿ ಈ ಒಂದು ಥೈರಾಯ್ಡ್ ಸಮಸ್ಯೆಯನ್ನು ಹತೋಟಿ ತರಲಿಕ್ಕೆ ಸಾಧ್ಯ. ನಿಧಾನವಾಗಿ ನಿಮ್ಮ ಮೆಡಿಸಿನ್ ಡೋಸೇಜ್ ಅನ್ನು ಕಡಿಮೆ ಮಾಡ್ತಾ ಬರಲಿಕ್ಕೆ ಸಾಧ್ಯ. ಸೋ ಈ ವಿಷಯದ ಬಗ್ಗೆ ವಿಶೇಷ ತರಬೇತಿಯನ್ನು ಹೊಂದಿದಂತಹ ಅನೇಕ ರೋಗಿಗಳಿಗೆ ಥೈರಾಯ್ಡ್ ಅನ್ನು ನಾರ್ಮಲ್ ಗೆ ತಂದಂತಹ ತಜ್ಞ ವೈದ್ಯರಾದಂತ ಡಾಕ್ಟರ್ ವಿಷ್ಣು ಅವರು ಕೇರಳದಿಂದ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ವಿಷ್ಣು ಅವರೇ, ತಮಗೆ ಸ್ವಾಗತ. ಸೋ ಡಾಕ್ಟರ್ ವಿಷ್ಣು ಅವರು ಗಟ್ ಎಕ್ಸ್ಪರ್ಟ್ ಅಷ್ಟೇ ಅಲ್ಲ, ಈ ಥೈರಾಯ್ಡ್ ಸಮಸ್ಯೆಯನ್ನು ಅದರ ಮೂಲ ಕಾರಣವನ್ನು ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟು ಅನೇಕರಿಗೆ ಇವತ್ತು ಔಷಧಿ ಇಲ್ಲದೇ ಥೈರಾಯ್ಡ್ ನಾರ್ಮಲ್ ಆಗುವಾಗ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣು ಅವರು ನಮಗೆ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಹೇಳಲಿಕ್ಕಿದ್ದಾರೆ. ಥೈರಾಯ್ಡ್ ಪೋಷಕಾಂಶಗಳು ಯಾವುದು, ಥೈರಾಯ್ಡ್ ಸಮಸ್ಯೆ ಇದ್ದರೆ, ಹೈಪೋಥೈರಾಯ್ಡಿಸಮ್ ಇದ್ದರೆ ಯಾವ ಪೋಷಕಾಂಶಗಳನ್ನು ತೆಗೆದುಕೊಂಡ್ರೆ ಅದನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತವನ್ನು ಹೇಳ್ತಾ, ಥೈರಾಯ್ಡ್ ಸಮಸ್ಯೆ ಇದ್ದವರು, ಹೈಪೋಥೈರಾಯ್ಡ್ ಸಮಸ್ಯೆ ಇದ್ದವರು, ಸೊ ಪೋಷಕಾಂಶಗಳ ಇಂಪಾರ್ಟೆನ್ಸ್ ಏನು ಅವರಿಗೆ? Okay, so nutrition plays a very, very huge role in treating the thyroid diseases, because like there are patients who says, I have been taking thyroid medicine, my thyroid levels are quite very normal, but still I have hair fall, still I have skin dryness, still I have mood swings. That's because you don't have some nutrient in your body which helps your thyroid to function better. ಗಮನಿಸಿ ಆತ್ಮೀಯ ವೀಕ್ಷಕರೇ, ಥೈರಾಯ್ಡ್ ಮಾತ್ರೆ ತೆಗೆದುಕೊಳ್ತಾ ಇದ್ದೀರಾ, ಥೈರಾಯ್ಡ್ ನಾರ್ಮಲ್ ಇದೆ, ಆದರೂ ಕೂಡ ಕೂದಲು ಉದುರುವಿಕೆ, ಥೈರಾಯ್ಡಿಂದ ಆಗುವಂಥ ಸಮಸ್ಯೆಗಳು ಮುಂದುವರೆದಿದೆ. ಹೇರ್ ಫಾಲು ಮತ್ತು ಯಾವುದಂದರೆ ಸ್ಕಿನ್ ಡ್ರೈನೆಸ್, ಡ್ರೈನೆಸ್ ಆಫ್ ದ ಸ್ಕಿನ್ನು, ಮೂಡ್, ಚರ್ಮ ಒಣಗೊಟ್ಟುವಿಕೆ, ಮೂಡ್ ಸ್ವಿಂಗ್ಸು ಇದೆಲ್ಲ ಮುಂದುವರೆದಿದೆ. ಸೊ ಇದು ಯಾಕೆ ಅಂದರೆ ಈ ಪೋಷಕಾಂಶಗಳ ಕೊರತೆಯಿಂದ. ಸೊ ಫಸ್ಟ್ ನ್ಯೂಟ್ರಿಯೆಂಟ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಥೈರಾಯ್ಡ್ ಹಾರ್ಮೋನ್ಸ್ ಟು ಫಂಕ್ಷನ್ ಬೆಟರ್ ಈಸ್ ಸಿಂಕ್. So zinc, it's a very important micronutrient. Most of the people are deficient in zinc, especially females. Many females are reported that they are deficient in zinc. So only with the help of zinc, you can, you will form thyroid hormone, but it needs to get into an active form to get inside the cell. Without zinc, you can't do that. So actually zinc helps in the conversion of thyroid to become more active. ಜಿಂಕ್ ಅನ್ನುವಂತಹ ಒಂದು ಪೋಷಕಾಂಶ ಬಹಳ ಮುಖ್ಯ ಆತ್ಮೀಯರೇ. ಈ ಜಿಂಕ್ ಇದ್ದರೆ ಅಷ್ಟೇ ಥೈರಾಯ್ಡ್ ಕರೆಕ್ಟಾಗಿ ಕನ್ವರ್ಷನ್ ಆಗಲಿಕ್ಕೂ ಸಾಧ್ಯ, ಅದು ಉಪಯೋಗಕ್ಕೆ ಬರಲಿಕ್ಕೂ ಸಾಧ್ಯ, ನಮ್ಮ ಔಷಧಿ ವರ್ಕ್ ಆಗಲಿಕ್ಕೂ ಸಾಧ್ಯ. ಹಾಗಾಗಿ ಜಿಂಕ್ ಎಷ್ಟು ಬೇಕು ಡಾಕ್ಟರ್, ಜಿಂಕ್ ಪರ್ ಡೇ? ಸೊ ಥೆರಾಪಿಟಿಕ್ಲಿ ವಿ ಕ್ಯಾನ್ ರೆಕಮೆಂಡ್ 50 mg to 100 mg ಪರ್ ಡೇ. ಬಟ್ ಇಫ್ ಯು ಕ್ಯಾನ್ ಈಟ್ ಮೋರ್ ಆಫ್ ಸೀಡ್ಸ್ ಇನ್ ದ ಡಯಟ್, ಲೈಕ್ ಫ್ಲ್ಯಾಕ್ಸ್ ಸೀಡ್ಸ್, chia seeds, you will get more amount of zinc in the diet. Sunflower seeds, pumpkin seeds is a very rich. So ಬೀಜಗಳನ್ನು ತಿನ್ನೋದ್ರಿಂದ ಸಾಕಷ್ಟು ಜಿಂಕ್ ಸಿಗುತ್ತೆ ಆತ್ಮೀಯರೇ. ಅದು ಅಗಸೆ ಬೀಜ ಇರ್ಬೋದು, ಈ ಒಂದು ಕುಂಬಳಕಾಯಿ ಬೀಜ ಇರ್ಬೋದು, ಕರ್ಬೂಜದ ಬೀಜ ಇರ್ಬೋದು, ಸೂರ್ಯಕಾಂತಿ ಬೀಜ ಇರ್ಬೋದು. ಒಂದು 2 ಸ್ಪೂನ್ ಪರ್ ಡೇ, 2 ಸ್ಪೂನ್ ಪರ್ ಡೇ ತಿಂದರೆ ನಿಮಗೆ ಬೇಕಾದಷ್ಟು ಜಿಂಕ್ ಸಿಗುತ್ತೆ. ಇದು ಬಹಳ ಮುಖ್ಯ. ಥೈರಾಯ್ಡ್ ಸಮಸ್ಯೆ ಹೊಂದಿದ್ದವರು ಎಲ್ಲರೂ ಕೂಡ ದಯಮಾಡಿ 2 ಚಮಚ ಈ ಯಾವುದಾದ್ರು ಒಂದು ಸೀಡ್ಸನ್ನು ಪ್ರತಿನಿತ್ಯ ತಿನ್ನಲಿಕ್ಕೆ ಶುರು ಮಾಡಿ. ವಂಡರ್ಫುಲ್ ಬದಲಾವಣೆಯನ್ನು ನೀವು ಕಾಣ್ತೀರಾ, ಖಂಡಿತವಾದ ಬದಲಾವಣೆಯನ್ನು ನೀವು ಕಾಣ್ತೀರಾ ಆತ್ಮೇಲೆ. ಸೊ ಸೆಕೆಂಡ್ ನ್ಯೂಟ್ರಿಯೆಂಟ್ ಈಸ್ ಐರನ್, ಕಬ್ಬಿಣದ ಅಂಶ. ಎಸ್. So if you are deficient in iron, your first symptom is severe hair fall. So generally people still, when they take bath or when they comb the hair, they get this much bunch of hairs. It's very, very highly related to iron deficiency. So ಕಬ್ಬಿಣದ ಅಂಶ ಕಡಿಮೆ ಇರೋದ್ರಿಂದಾಗಿ ಕೂದಲು ಉದುರುತ್ತೆ ಜಾಸ್ತಿ. ಒಂದ್ಸಲ ಬಾಚಣಿಕೆಯಲ್ಲಿ ಥಿಂಕ್ ಮಾಡಿದ್ರೆ ಇಷ್ಟಿಷ್ಟು ಕೂದಲು ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಅನೇಕ ಮಹಿಳೆಯರು. ಸೊ ಅವರಿಗೆ ಕಬ್ಬಿಣದ ಅಂಶ ಕೊಡುವಂಥದ್ದು ಬಹಳ ಮುಖ್ಯ, ಐರನ್. ಸೊ ಆಹಾರದಲ್ಲಿ ಹೇಗೆ ತೆಗೆದುಕೊಳ್ಳೋದು? ಐರನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟು ಫಾರ್ಮ್ ದ ಥೈರಾಯ್ಡ್ ಹಾರ್ಮೋನ್. ವಾಟ್ ಥೈರಾಯ್ಡ್ ಹಾರ್ಮೋನನ್ನು ರೆಡಿ ಮಾಡಲಿಕ್ಕೆ ಎಸ್ ವಿ ನೀಡ್ ಈ ಐರನ್ ಬೇಕು, ಕಬ್ಬಿಣದ ಅಂಶ ಬೇಕು. ಆ್ಯಂಡ್ ಇಟ್ ಕಂಟ್ರೋಲ್ ಅನ್ ಎನ್ಸೈಮ್ ಇನ್ ಯೋರ್ ಬಾಡಿ ಕಾಲ್ಡ್ ಎಸ್ TPO. ಸೊ ಇಫ್ ಯು ಹ್ಯಾವ್ ಲೋ ಐರನ್ ಕಂಟೆಂಟ್, ದಿಸ್ ಎನ್ಸೈಮ್ ಕೆನಾಟ್ ವರ್ಕ್ ಪ್ರಾಪರ್ಲಿ. even there is a chance that you get autoimmune thyroid issues because of iron deficiency. So, this iron deficiency in TPO hormonal variation agi, aga idu autoimmune thyroid aguanta samasye a chance kuda irutte. Avag neevu thyroid matra tegedukondu kuda prayojana agodilla. So, hagagi illi gamanisbeku kabbinada amsha jaasti iruvanta aharavanu tegedukolbeku illa kabbinada amsha iruvanta matra tegedukolbeku. Food alli kabbinada amsha yavudar jaasti ide. Non-vegetarian is one of the good source. So, non-veg ella ide. Yes, fish, so, adu easy. Chicken, non-vegetarians ge motteyalli, chicken alli, mutton alli ella sigutte. Adu bayisiddu, fry madidalla. Yeah, but important factor is your gut vegetarian should be your gut should be good enough to absorb it. Okay. So if your gut, if you have acidity problem, even if you eat non-veg, you can't absorb the iron. Nimage ondu vele hyperacidity samasye iddare ee kabbinada amsha absorb agodilla. So avaga adu prayojanakku barodilla. So illi nimage adannu kuda naavu gamanisbekagutte. And one of the best vegetarian source for iron content is wheatgrass juice. Okay. So maybe 2 teaspoons we can mix in 1 glass water and you can consume that. Godi hulina rasa. Yes. So godi hulina rasa alli sakashtu carbonate amsha sigutte. 2 ಚಮಚ ಗೋಧಿ ಹುಲ್ಲು ನೀವು ಮನೆಯಲ್ಲೇ ಬೆಳ್ಕೊಳ್ಳೋದಿದ್ರೆ ಅದರ ಫ್ರೆಶ್ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು. ಅನೇಕ ಸಂಚಿಕೆಗಳಲ್ಲಿ ನಾನು ಹೇಳಿದ್ದೇನೆ. ಇಲ್ಲ ಅಂದ್ರೆ ಗೋಧಿ ಹುಲ್ಲಿನ ಪುಡಿಯನ್ನ 1 ಗ್ಲಾಸ್ ನೀರಿಗೆ 2 ಸ್ಪೂನ್ ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಸ್ವಲ್ಪ ಬೆಲ್ಲ ಹಾಕೊಂಡು ಕಪ್ಪು ಬೆಲ್ಲದಲ್ಲೂ ಕೂಡ ಐರನ್ ಇದೆ. So, ಹಾಕೊಂಡು ಒಂದು ಜ್ಯೂಸ್ ಮಾಡಿ ಕುಡಿದ್ರೆ ಕಬ್ಬಿನಲ್ ತರ ಆಗುತ್ತೆ, ಬಹಳ ರುಚಿ ಆಗುತ್ತೆ. ಅದು ಕೂಡ ನಿಮಗೆ ಕಬ್ಬಿಣದ ಅಂಶವನ್ನ ಕೊಡುತ್ತೆ. And the third mineral is selenium. So selenium deficiency is again very common in like most of the population nowadays, especially in India. Selenium. Selenium, because even the soils does not have sufficient amount of selenium because of the excess pesticides use. So even if you eat selenium rich foods like fish seeds, you may not be able to get that, you know, in a selenium amsha ee ondu ಕೃಷಿಯಲ್ಲಿ ಎಲ್ಲ ಬದಲಾವಣೆ ಆಗಿ ಇವತ್ತು ಭೂಮಿಯಲ್ಲೇ ಇಲ್ಲದೆ ಇರುವಂಗೆ ಆಗಿದೆ. ಹಾಗಾಗಿ ನಮ್ಮ ಆಹಾರದಲ್ಲೂ ಸಿಗ್ತಾ ಇಲ್ಲ. ಸೊ ಸೆಲ್ನಿಯಮ್ಗೆ ಏನು ಮಾಡಬೇಕು? ಸೊ ಬೆಟರ್ ಟು ಇಫ್ ಯು ಆರ್ ಸಫರಿಂಗ್ ಫ್ರಮ್ ಥೈರಾಯ್ಡ್ ಆಟೋಇಮ್ಯೂನ್ ಡಿಸೀಸಸ್, ಬೆಟರ್ ಟು ಟೇಕ್ ದ ಸೆಲಿನಿಯಮ್ ಸಪ್ಲಿಮೆಂಟೇಷನ್ ಫಾರ್ ಸಮ್ ಸ್ಪ್ಯಾನ್ ಆಫ್ ಟೈಮ್. ಒಂದು ವೇಳೆ ನಿಮ್ಮ ಥೈರಾಯ್ಡ್ ಆಟೋಇಮ್ಯೂನ್ ಆಗಿದ್ದಿದ್ರೆ, ಅದರಲ್ಲಿ ಟಿ ಪಿ ಒ ಜಾಸ್ತಿ ಆಗಿದ್ದಿದ್ರೆ, ಟಿ ಪಿ ಒ ನೀವು ಟೆಸ್ಟ್ ಮಾಡಿಸಿ ನೋಡಿಸಿ ಟಿ ಪಿ ಒ ಜಾಸ್ತಿ ಇದ್ರೆ ಅದು ಆಟೋಇಮ್ಯೂನ್ ಥೈರಾಯ್ಡ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸೆಲೆನಿಯಮ್ದು ನೀವು ಸಪ್ಲಿಮೆಂಟನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ಬೀಜಗಳು ಅಲ್ವಾ? ಎಸ್, ಬೆಸ್ಟ್ ಸೋರ್ಸ್ ಆಫ್ ಸೆಲಿನಿಯಮ್ ಇಸ್ ಬ್ರೆಸೀಲ್ ನಟ್. ಸೊ ಯು ಈಟ್ 1 to 2 ಬ್ರೆಸೀಲ್ ನಟ್ ಇನ್ ಎ ಡೇ, ಯು ವಿಲ್ ಗೆಟ್ ಸಫಿಷಿಯಂಟ್ ಅಮೌಂಟ್ ಆಫ್ ಯಾವ ನಟ್ಟು? ಬ್ರೆಸೀಲ್ ನಟ್, BRAZIL, ಬ್ರೆಸೀಲ್ ನಟ್ಸ್ ವಿಚ್ ಇಸ್ ಕ್ವೈಟ್ ಅವೈಲಬಲ್ ಇನ್ ಆನ್ಲೈನ್. ಓಕೆ, ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ ಬ್ರೆಸೀಲ್ ನಟ್ಸ್. ಎಸ್, ಸೊ ಬ್ರೇಸಲ್ ನಟ್ ಅಂತ ಸಿಗುತ್ತೆ. ಆ ನಟ್ಸನ್ನು ನೀವು ದಿನಕ್ಕೆ 1-2 ತಿಂದರೂ ಕೂಡ ಸಾಕಷ್ಟು ಸೆಲೆನಿಯಮ್ ಸಿಗುತ್ತೆ. ಈವನ್ ನಟ್ಸ್ ಇದರಲ್ಲೂ ಇರುತ್ತೆ, ನಟ್ಸಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್. ಎಸ್, ಬಟ್ ದ ಹೈಯೆಸ್ಟ್ ಸೋರ್ಸ್ ಇಸ್ ಬ್ರೆಸೀಲ್. ಓಕೆ, ಓಕೆ. ಆ್ಯಂಡ್ ದ ಲಾಸ್ಟ್ ವಿಟಮಿನ್ ವಿಚ್ ಯು ರಿಕಾರ್ಡ್ ಫಾರ್ ಥೈರಾಯ್ಡ್ ಇಸ್ ವಿಟಮಿನ್ ಡಿ. ಸೊ 90% ಆಫ್ ದ ಪಾಪ್ಯುಲೇಷನ್ ಹೂ ಹ್ಯಾವ್ ಹ್ಯಾಶಿಮೋಟೋ, ದ ಆಟೋಇಮ್ಯೂನ್ ಥೈರಾಯ್ಡ್ ವೆರೈಟಿ, ಹ್ಯಾಸ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಬಿಕಾಸ್ ವಿಟಮಿನ್ ಡಿ ಹೆಲ್ಪ್ಸ್ ಯು ಟು ಇಂಪ್ರೂವ್ ಯುವರ್ ಇಮ್ಯುನಿಟಿ. So once your immune level drop due to vitamin D deficiency, you tend to get thyroid disorders. So vitamin D kuda baala important atmere. Vitamin D kadame adre khanditavagi thyroid anna hatoti madlikke sadhya illa. So vitamin D baala mukhya. Vitamin D anna blood test madisi nimge gottagatte. Vitamin D kadame idre adara supplementation moolakane tegedukollodu olladu. So vitamin D idu bekadashtu ivattu ಮಾತ್ರೆಗಳು ಬರುತ್ತೆ, ವಿಟಮಿನ್ ಡಿ ಕಂಬೈನ್ ಇರುವಂಥದ್ದು ಬರುತ್ತೆ. ಸೊ ಈ ವಿಟಮಿನ್ ಡಿಯನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ವಿಟಮಿನ್ ಡಿ ಬಹಳ ಮುಖ್ಯ. ಎಸ್, ಸೊ ರಿಸರ್ಚಸ್ ವಾಟ್ ದೇ ಆರ್ ಸೇಯಿಂಗ್, ಇಫ್ ಯು ಕೀಪ್ ದ ವಿಟಮಿನ್ ಡಿ ಲೆವೆಲ್ 50 ಅಬೌವ್, ಯುವರ್ ಆ್ಯಂಟಿಬಾಡಿ ಲೆವೆಲ್ಸ್ ವಿಲ್ ಸ್ಲೋಲಿ ಕಮ್ ಡೌನ್. ಓಕೆ, ಸೊ ದಟ್ಸ್ ಸೊ ಇವತ್ತಕ್ಕಿಂತ ಜಾಸ್ತಿ ಈ ವಿಟಮಿನ್ ಡಿ ಇದ್ದರೆ ಖಂಡಿತವಾಗಿ ಆ್ಯಂಟಿಬಾಡಿ ಲೆವೆಲ್ ಕಡಿಮೆ ಆಗುತ್ತೆ, ಟಿ ಪಿ ಒ ಕಡಿಮೆ ಆಗುತ್ತೆ, ನಿಮ್ಮ ಆಟೋಇಮ್ಯೂನ್ ಥೈರಾಯ್ಡ್ ಕೂಡ ನಾರ್ಮಲ್ ಆಗುತ್ತೆ. So these 4 crucial minerals and vitamins is very important. So thyroid ಇದ್ದವರಿಗೆ ಈ 4 ಪೋಷಕಾಂಶಗಳು ಇಲ್ಲದೆ ಇದ್ದರೆ thyroid ಹತೋಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. So the 5th important mineral is iodine. So there was a condition called as goiter many years back. So after we introduced the iodized salt, the goiter has reduced in good number, it has reduced. But still when people do the scan, there are some goiter cases still detected, or you can see the follicles, large follicles in the thyroid when you do thyroid scan. So that can be because of your iodine deficiency. So iodine is also very important. So iodine kuda baala mukhya. Yes, iodine. Patients who have iodine deficiency tend to develop problems. The natural like iodine kelp al sigata. Sea kelp is a good source of iodine. And people whenever they have this iodine deficiency can give acne. thick red acne which comes in the face could be iodine deficiency. Repeated cyst formation in the breast can be iodine deficiency. Even fibroid, it's very high prevalence in females. So fibroid can be also a cause of iodine deficiency. So even the same iodine deficiency give you thyroid issues as well. So iodine deficiency in the fibroids baratte, edelli cyst galu untagatte, hagene even thyroid samasya nu untagatte. So hagagi iodine natural iodine kelpal sigutte. Sea kelpal. So ನೀವು ಆನ್ಲೈನ್ ಅಲ್ಲಿ ಹೋಗಿ ನೀವು ಅಮೆಜಾನ್ ಅಲ್ಲೋ ಇಲ್ಲೋ ಅಂತ ಹೇಳಿ ಸಿ ಕೆಲ್ಪ್ ಅಂತ ಹಾಕಿದ್ರೆ ಕೆಲ್ಪ್ ಅಂತ KELP ಕೆಲ್ಪ್ ಅಂತ ಹಾಕಿದ್ರೆ ನಿಮಗೆ ಅದರದ್ದು ಮೆಡಿಸಿನ್ ಸಿಗುತ್ತೆ. ಡೈಲಿ ಒಂದು ಕೆಲ್ಪ್ ಮಾತ್ರ ತೆಗೆದುಕೊಳ್ತಾ ಬನ್ನಿ, ನಿಮಗೆ ನ್ಯಾಚುರಲಿ ಅಯೋಡಿನ್ ಸಿಗುತ್ತೆ. ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಅದು ಸೈಡ್ ಎಫೆಕ್ಟ್ ಉಂಟು ಮಾಡುತ್ತೆ, ಅದಕ್ಕಿಂತ ಕೆಲ್ಪ್ ಇಸ್ ಬೆಟರ್. ಸೊ ಡೈಲಿ ಒಂದು ಕೆಲ್ಪನ್ನು KELP, ಸೊ ನೀವು ಗೂಗಲ್ KELP ಅಂತ ಹಾಕಿದ್ರು ಬರುತ್ತೆ, ಅಮೆಜಾನಲ್ಲಿ ಹೋಗಿ ಹಾಕಿದ್ರು ಬರುತ್ತೆ, C KELP ಅಂತ ಹಾಕಿದ್ರು ಬರುತ್ತೆ. ಸೊ ಇದನ್ನು ಡೈಲಿ ಒಂದು ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ನಿಮಗೆ ಅಯೋಡಿನ್ ಸಾಕಷ್ಟು ಸಿಗುತ್ತೆ. ಅಲ್ಲಿಗೆ 5 ಪೋಷಕಾಂಶಗಳು ಬಹಳ ಮುಖ್ಯ. ಈ 5 ಪೋಷಕಾಂಶಗಳನ್ನು ತಪ್ಪದೇ ಸೇವಿಸಿ ಖಂಡಿತವಾಗಿ ನಿಮ್ಮ ಥೈರಾಯ್ಡ್ ಸಮಸ್ಯೆ ಇಷ್ಟೆಲ್ಲ ಜಾಸ್ತಿ ಆಗ್ತಾ ಇದೆಯಲ್ಲ, ಅದನ್ನು ಖಂಡಿತವಾಗಿ ಹತೋಟಿ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ಅನ್ನುವಂಥ ರಿಕ್ವೆಸ್ಟನ್ನು ಮಾಡ್ತಾ ಡಾಕ್ಟರ್ ವಿಷ್ಣು ಅವರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು.